ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಸ್ವಾಗತ. ಪಾಯಿಂಟ್ ನಂಬರ್ 1, ನಿಫ್ಟಿ 50 ಓಪನಿಂಗ್ ಹೈ ಲೋ ಅಂಡ್ ಕ್ಲೋಸ್ ಡೀಟೇಲ್ಸು. ನಿಫ್ಟಿ ಇವತ್ತು 410 ಪಾಯಿಂಟ್ ಮೇಲೋಯಿತು, 16,658 ಕ್ಲೋಸ್ ಆಗಿದೆ, 2.53% ಅಪ್ಪು. ಸೆನ್ಸೆಕ್ಸ್ 1,329 ಪಾಯಿಂಟ್ಸ್ ಅಪ್ಪು, 55,859 ಕ್ಲೋಸ್ ಆಗಿದೆ, ಇದು 2.44% ಅಪ್ ಆಗಿತ್ತು. ಸೊ ನಿನ್ನೆ ಅಪ್ರಾಕ್ಸಿಮೇಟ್ಲಿ 4.8% ಡೌನು, ಇವತ್ತು ಅಪ್ರಾಕ್ಸಿಮೇಟ್ಲಿ 2.4% ಡೌನು. ಸೊ ಮಾರ್ಕೆಟ್ ಕ್ರ್ಯಾಶದು ಅರ್ಧ ರಿಕವರಿ ಆಗಿದೆ, ಅರ್ಧ ಇನ್ನೂ ಬಾಕಿ ಇದೆ. ಇನ್ನೂ ರಿಕವರ್ ಆಗುತ್ತಾ ಅಥವಾ ಇನ್ನೂ ಸ್ವಲ್ಪ ವೀಕ್ನೆಸ್ ಇರುತ್ತಾ ನೋಡಬೇಕಾಗುತ್ತೆ. ಯಾಕಂದರೆ ಸದ್ಯಕ್ಕೆ ಯುಕ್ರೇನ್ ಹಾಗೂ ರಷ್ಯಾದ ವಾರ ಆಗ್ತಾ ಇದೆ, ಹಾಗೂ ರಷ್ಯಾ ಇಂಟೀರಿಯರ್ಸ್ಗೆ ಹೋಗ್ತಾ ಇದೆ ಯುಕ್ರೇನದು, ಆವಾಗ ಇನ್ನೂ ಜಾಸ್ತಿ ಫೈಟಿಂಗ್ ಆಗೋ ಚಾನ್ಸಸ್ ಇದೆ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸ್: ಕೋಲ್ ಇಂಡಿಯಾ 8.97% ಅಪ್ಪು, ಟಾಟಾ ಮೋಟರ್ಸ್ 7.43% ಅಪ್ಪು, ಟಾಟಾ ಸ್ಟೀಲು 6.64% ಅಪ್ಪು, ಅದಾನಿ ಪೋರ್ಟ್ಸ್ 6.15% ಅಪ್ಪು. ಟಾಪ್ ಲೂಸರ್ಸ್: ಬ್ರಿಟಾನಿಯಾ 0.67% ಮೈನಸ್ಸು, ನೆಸ್ಲೆ 0.17% ಮೈನಸ್ಸು, ಹೆಚ್ ಯು ಎಲ್ಲು 0.03% ಮೈನಸ್ಸು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಪಂಜಾಬ್ ನ್ಯಾಷನಲ್ ಬ್ಯಾಂಕು 9.22% ಅಪ್ ಇವತ್ತು, ಡಿ ಎಲ್ ಎಫ್ 8.83% ಅಪ್ಪು, ವೇದಾಂತ 7.26% ಅಪ್ಪು, ಪೆಟ್ರೋನೆಟ್ ಎಲ್ ಎನ್ ಜಿ 7.12% ಅಪ್ ಆಗಿತ್ತು. ಟಾಪ್ ಲೂಸರ್ಸ್: ಎಚ್ ಪಿ ಸಿ ಎಲ್ ಮಾತ್ರ 1.6% ಡೌನ್ ಆಗಿತ್ತು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ ಎನ್ ಎಸ್ ಸಿ. ಇವತ್ತು ಜಾಸ್ತಿ ಸ್ಟಾಕ್ಸ್ ಮೇಲೋಯಿತ್ತು, 1,640 ಸ್ಟಾಕ್ಸ್ ಮೇಲೋಗಿದೆ, 86% ಅಪ್ಪು. ಬರೀ 270 ಸ್ಟಾಕ್ಸ್ ಡೌನ್ ಆಗಿತ್ತು, 14% ಮಾತ್ರ ಡೌನ್ ಆಗಿದೆ. ಪಾಯಿಂಟ್ ನಂಬರ್ 5, ಎಸ್ಟರ್ಡೇಸ್ ಎಫ್ ಐ ಐ ಆ್ಯಂಡ್ ಡಿ ಐ ಐ ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ನಿನ್ನೆ 6,448 ಕ್ರೋರ್ಸ್ ವರ್ತ್ ಶೇರ್ಸನ್ನು ಸೇಲ್ ಮಾಡಿದರು. ಅದೇ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 7,668 ಕ್ರೋರ್ಸ್ ವರ್ತ್ ಶೇರ್ಸನ್ನು ಪರ್ಚೇಸ್ ಮಾಡಿದರು. ಸೊ ಎಫ್ ಐ ಐ ಸೇಲ್ ಮಾಡ್ತಾ ಇದ್ದಾಗೆ ಡಿ ಐ ಐಸ್ ಮತ್ತು ರೀಟೇಲ್ ಇನ್ವೆಸ್ಟರ್ಸ್ ಪರ್ಚೇಸ್ ಮಾಡ್ತಾ ಇದ್ದಾರೆ. ನೋಡಬೇಕು ಯಾವಾಗ ಇದು ಉಲ್ಟಾ ರಿವರ್ಸ್ ಆಗುತ್ತೆ ಅಂತ. ನಮ್ಮ 10 ವಾರದ ಆನ್ಲೈನ್ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಬಗ್ಗೆ ಸುಮಾರು ಜನ ಡೀಟೇಲ್ಸ್ ಕೇಳ್ತಿರ್ತಾರೆ, ಅದಕ್ಕೋಸ್ಕರ ನಾವು ಫ್ರೀ ವೆಬಿನಾರ್ ಕಂಡಕ್ಟ್ ಮಾಡ್ತೀವಿ. ಸೊ ದಟ್ ಆ ಫ್ರೀ ವೆಬಿನಾರ್ ಅಟೆಂಡ್ ಮಾಡಿ ನಿಮಗೆಲ್ಲ ಡೀಟೇಲ್ಸ್ ಅರ್ಥಾಗಿ ಮತ್ತೆ ಈ ಪೇಯ್ಡ್ ವರ್ಕ್ಶಾಪಿಗೆ ಸೇರ್ಬೇಕಾ ಇಲ್ವ ಅಂತ ಡಿಸೈಡ್ ಮಾಡ್ಬೋದು. ಆ ಫ್ರೀ ವೆಬಿನಾರು 27 ಫೆಬ್ರವರಿ ಈ ಸಂಡೇ ಬರುತ್ತೆ, 4 ಗಂಟೆಯಿಂದ 6.5 ಗಂಟೆ ಸಾಯಂಕಾಲ. ಫ್ರೀ ವೆಬಿನಾರ್ ಅಟೆಂಡ್ ಮಾಡಬೇಕಂದ್ರೆ ಒಂದು ಇಮೇಲ್ ಹಾಕ್ಬಿಡಿ, successdigest@gmail.com ನಿಮ್ಮ ಹೆಸರು ಮತ್ತು ಮೊಬೈಲ್ ನಂಬರನ್ನು ಟೈಪ್ ಮಾಡಿ, ಹಾಗೂ ಸಬ್ಜೆಕ್ಟಲ್ಲಿ ಕನ್ನಡ ವೆಬಿನಾರ್ ಅಂತ ಟೈಪ್ ಮಾಡಿದರೆ ಆವಾಗ ನಿಮಗೆ ಇಮೇಲಲ್ಲಿ ಹಾಗೂ ಎಸ್ ಎಮ್ ಎಸ್ ಅಲ್ಲಿ ಲಿಂಕ್ ಬರುತ್ತೆ. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸು. ಗೋಲ್ಡ್ ಪ್ರೈಸ್ 4,685 ಪರ್ ಗ್ರಾಮ್ ಇದೆ, 40 ರುಪೀಸ್ ಕಮ್ಮಿ ಇದೆ. ಸಿಲ್ವರ್ ಪ್ರೈಸ್ 70 ಪರ್ ಗ್ರಾಮ್ ಇದೆ, 2.7 ರುಪೀಸ್ ಕಮ್ಮಿ ಆಗಿದೆ. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. ಒಂದು US$ 75.29 ರುಪೀಸ್ ಇದೆ ಸದ್ಯಕ್ಕೆ, ಒಂದು ಯೂರೋ 84.16 ರುಪೀಸ್ ಇದೆ. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52-ವೀಕ್ ಹೈ. ಇವತ್ತು ಯಾವುದು ಮೇನ್ ಸ್ಟಾಕು ಯಾವುದು 52-ವೀಕ್ ಹೈ ತಲುಪಿಲ್ಲ, ಯಾವುದೋ ಸಣ್ಣ ಸಣ್ಣ ಕಂಪ್ನೀಸ್ ಬಗ್ಗೆ ನಾನು ಹಾಕೋದಿಲ್ಲ. ಸೊ ಈ ಪರ್ಟಿಕ್ಯುಲರ್ ಲಿಸ್ಟಲ್ಲಿ ಯಾವ ಸ್ಟಾಕ್ಸು ಇಲ್ಲ. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52-ವೀಕ್ ಲೋ. ಬಜಾಜ್ ಕನ್ಸ್ಯೂಮರ್ ಕೇರ್ 52-ವೀಕ್ ಲೋ 152, ಕ್ಲೋಸಿಂಗ್ ಪ್ರೈಸು 161 ರೂಪಾಯಿ. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.59% ಡೌನ್ ಇತ್ತು ಇವತ್ತು, ಜಪಾನು 1.95% ಅಪ್ಪು, ಜರ್ಮನಿ 0.82% ಅಪ್ಪು, ಫ್ರಾನ್ಸ್ 1.19% ಅಪ್ಪು, UK 1.6% ಅಪ್ಪು. US ಮಾರ್ಕೆಟ್ಸ್ 3.34% ಮೇಲೋಗಿದ್ದು ನಿನ್ನೆ ಸಾಯಂಕಾಲ. ಯಾಕಂದರೆ US ಪ್ರೆಸಿಡೆಂಟ್ ಅವ್ರು ಹೇಳಿದರು ಈ ವಾರಲ್ಲಿ ಅವರೇನು ಭಾಗಿಯಾಗಲ್ಲ, ಆದರೆ ರಷ್ಯಾ ಮೇಲೆ ತುಂಬ ಸ್ಯಾಂಕ್ಷನ್ಸು ರಿಸ್ಟ್ರಿಕ್ಷನ್ಸ್ ಹಾಕ್ತಾರೆ ಅಂತ. ಇದು ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ಈ ವಿಡಿಯೋ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮ್ಮ ಇನ್ನೊಂದು ಚಾನಲ್ Dr.Bharath ಇನ್ಸ್ಟಿಟ್ಯೂಟ್ ಕನ್ನಡ ಅಂತ ಇದೆ, ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ಆ ಚಾನಲಲ್ಲಿ ಇನ್ನೂ ಜಾಸ್ತಿ ವಿಡಿಯೋ ಇದೆ ಈ ಚಾನಲ್ ಕಂಪೇರ್ ಮಾಡಿದರೆ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.